ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತಿಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿ ಇರುವ ಟೈಮ್ಸ್ ಸಮೂಹ ಸಂಸ್ಥೆಗಳಲ್ಲಿ ಒಂದಾದ 10ನೇ ಬ್ರಾಂಚ್ ತಿಪಟೂರಿನಲ್ಲಿ ನಡೆಯುತ್ತಿರುವ ಟೈಮ್ಸ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಇಂದು ಪ್ರಕಟಗೊಂಡ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ 5 ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ಟೈಮ್ ಪಿಯು ಕಾಲೇಜಿನ ಸಂಸ್ಥಾಪಕರಾದ ಗಂಗಾಧರ್, ಒಟ್ಟು ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದ ಟೈಮ್ಸ್ ಪಿಯು ಕಾಲೇಜಿನ 89 ವಿದ್ಯಾರ್ಥಿಗಳ ಪೈಕಿ 54 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 35 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಒಟ್ಟಾರೆ ಟೈಮ್ ಪಿಯು ಕಾಲೇಜಿನ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿರುವುದು ಎಂದು ತಿಳಿಸಿದರು. ನಮ್ಮ ಟೈಮ್ಸ್ ಸಮೂಹ ಸಂಸ್ಥೆಗಳಲ್ಲಿ ತಿಪಟೂರಿನಲ್ಲಿ ಇದು 10ನೇ ಬ್ರಾಂಚ್ ನಾವು ತೆರೆದಿರುವುದು. ಇದರಲ್ಲಿ 5 ಜನ ರಾಜ್ಯದಲ್ಲೇ ಟಾಪರ್ ಆಗಿರುವುದು ನಮಗೆ ಸಂತೋಷದ ವಿಷಯ. ನಾವು ಇನ್ನು ಮುಂದೆ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಟಾಪರ್ ನೀಡುವಲ್ಲಿ ಈ ಒಂದು ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಯಾವಾಗಲೂ ಸದಾ ಸಿದ್ಧರಿದ್ದೇವೆ ಎಂದು ಮಾಹಿತಿ ನೀಡಿದರು. ಶ್ರಮ ವಹಿಸಿ ಅಷ್ಟು ಡೆಡಿಕೇಟ್ ಮಾಡಿದ ಮಕ್ಕಳಿಗೆ ನಾವು ಕಂಗ್ರಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಾಮಾನ್ಯವಾಗಿ ಸೆಕೆಂಡ್ ಪಿಯುಸಿ ರಿಸಲ್ಟ್ಸ್ ಅಂತ ಬಂದಾಗ ಪ್ರತಿಯೊಬ್ಬರು ದೇ ಆರ್ ರಿಲೇಟೆಡ್ ಟು ಓನ್ಲಿ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬಂತು, ಯಾರು ಟಾಪರ್ ಅಂತಲೇ ಹೈಯೆಸ್ಟ್ ಆಗಿರುತ್ತೆ. ಬಟ್ ಇದು ಮೊದಲನೇ ಬ್ಯಾಚ್ ಆಗಿರೋದ್ರಿಂದ ನಾವು ಫಸ್ಟ್ ಕ್ರೆಡಿಟ್ ನಾವೇ ತಗೋಬೇಕು ಅಂತ ನಮ್ಮ ಟೀಚರ್ಸ್ಗೆ ಕೊಡಬೇಕು ಅಂದರೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಸೊ ಏನು ನಮ್ಮಲ್ಲಿ ಎಷ್ಟು ಮಕ್ಕಳು ವಿದ್ಯಾರ್ಥಿಗಳು ಏನು 89 ಮಕ್ಕಳಿದ್ರು ಅಷ್ಟು ಮಕ್ಕಳು ಕೂಡ ತೇರ್ಗಡೆ ಬಂದಿದ್ದಾರೆ. ಅದರಲ್ಲೂ ಲೀಸ್ಟ್ ಕಡೆಯ ವಿದ್ಯಾರ್ಥಿನೂ ಕೂಡ ಮೊದಲನೇ ದರ್ಜೆನಲ್ಲಿ ಪಾಸ್ ಆಗಿರೋದು. ಪ್ರತಿಯೊಬ್ಬರು ಕೂಡ ಡಿಸ್ಟಿಂಕ್ಷನ್ ಆ್ಯಂಡ್ ಫಸ್ಟ್ ಕ್ಲಾಸ್, ಅದಕ್ಕಿಂತ ಕೆಳಗೆ ಯಾವ ಮಗುನೂ ಕೂಡ ಇಲ್ಲ. ಸೊ ಖಂಡಿತವಾಗ್ಲೂ ಮಕ್ಕಳ ಮತ್ತು ಪೋಷಕರ ಸಹಕಾರ ತುಂಬ ಇತ್ತು. ಹಾಗೆ ನಮ್ಮ ಲೆಕ್ಚರರ್ಸ್ಗಳ ಮ್ಯಾಕ್ಸಿಮಮ್ ಶ್ರಮದ ಫಲವಾಗಿ ಮೊದಲನೇ ಬ್ಯಾಚ್ಗೆ ಈ ಒಂದು ನಾವು ಅದ್ಭುತವಾದ ಒಂದು ತುಂಬ ಹೆಮ್ಮೆಯ ವಿಚಾರ ನಮ್ಮ ಸಂಸ್ಥೆಗೆ ಅಂದ್ರೆ ಈ ತುಮಕೂರಿನ ಎಲ್ಲ ಜನತೆಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀವಿ. ಈ ವೇಳೆ ಕಾರ್ಯದರ್ಶಿ ಅನೂಪ್, ಪ್ರಾಚಾರ್ಯರಾದ ಪ್ರದೀಪ್ ಮತ್ತೆ ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ ಟಿವಿ, ತಿಪಟೂರು. ಲೋಕಸಭಾ ಚುನಾವಣೆ ಹಿನ್ನೆಲೆ ತುಮಕೂರು ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ನಾಯಕರು ಇಂದು ತಿಪಟೂರಿನಲ್ಲಿ ಭರ್ಜರಿ ಪ್ರಚಾರ ಮಾಡಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಮಂಡ್ಯದಲ್ಲಿ ಗೆದ್ದಂತಹ ಸುಮಲತಾ ಹಾಗೂ ಹಾಸನದ ಗೆದ್ದಂತಹ ಪ್ರಜ್ವಲ್ ರೇವಣ್ಣ ಈ ಸಂಸದರು ಕೇಳಬೇಕಿತ್ತು. ಅನ್ಯಾಯ ಆಗ್ತಿದೆ, ಅಪ್ಪರ್ ಭದ್ರಾಗೆ ಹಣ ಬರಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದರೂ ಲೋಕಸಭಾ ಸಂಸದರು ಕೇಳಿದರ, ಬಾಯಿ ಬಿಟ್ಟಿದ್ದಾರ, ಈಗ ಸೋಮಣ್ಣನವರನ್ನ ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಎಲ್ಲಾ ಕಡೆ ಕೆಲಸಗಾರ ಕೆಲಸಗಾರ ಅಂತ ಹೇಳಿಕೊಂಡು ತಿರುಗುತ್ತಿದ್ದಾರೆ. ವಸತಿ ಸಚಿವರಾದಾಗ ಒಂದು ಮನೆ ಕೊಡಲಿಲ್ಲ. ನಮ್ಮ ಅವಧಿಯಲ್ಲಿ 14,46,000 ಮನೆಗಳು ಕಟ್ಟಿಸಿದ್ದೀವಿ. ಮಿನಿಸ್ಟರ್ ಸೋಮಣ್ಣ ಬಡವರಿಗೆ ಮನೆ ಕಟ್ಟಿಸಿದ ದಾಖಲೆ ತೋರಿಸಿ ಸುಮ್ಮನೆ ಕೆಲಸಗಾರರು ಅಂತ ಹೇಳಿಕೊಂಡು ಹೋಗಬಾರದು ಅಂತ ವ್ಯಂಗ್ಯವಾಡಿದ್ರು. ದುಡ್ಡಿದೆ ಅಂತ ಹೇಳಿ ಅದ್ರ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ. ಈಗ ಮೊನ್ನೆ 10 ತಿಂಗಳಿಂದ 2 ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ ನಿಮಗೆ ಮತ್ತು ಅವ್ರು ನೀವು ಅವ್ರಿಗೆ ಕೇಳಬೇಕು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಬರಗಾಲ ಬಂದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಕರ್ನಾಟಕಕ್ಕೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣವನ್ನು ಕೂಡ ಕೊಡಲಿಲ್ಲ. ಅವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತವರೆಗೆ 1 ರೂಪಾಯಿ ಕೊಡಲಿಲ್ಲ. ಇಷ್ಟೆಲ್ಲ ಕನ್ನಡಿಗರಿಗೆ ಅನ್ಯಾಯ ಆದರೂ ಕೂಡ ಒಂದು ದಿನ. ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಮಾತನಾಡಿ, ಇಸ್ರೋ, ಎಚ್ಎಎಲ್, ವಾಟರ್ ಪ್ಲಾಂಟ್, ರಾಷ್ಟೀಯ ಹೆದ್ದಾರಿ 206 ಸೇರಿದಂತೆ ಜಿಲ್ಲೆಗೆ ಹೋದಲ್ಲೆಲ್ಲ ನನ್ನ ಅಭಿವೃದ್ಧಿ ಕಾರ್ಯಗಳು ಇದ್ದಾವೆ. ಆದರೆ ಮಾನ್ಯ ಬಸವರಾಜು ಅವರೇ, ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಒಂದು ಬಾರಿಯೂ ಸಂಸತ್ನಲ್ಲಿ ಮಾತನಾಡಿಲ್ಲ. ನಮ್ಮ ರೈತರ ಬಗ್ಗೆ ಒಂದು ಬಾರಿ ಮಾತನಾಡಿದ್ರೂ ನಾವು ನಿಮಗೆ ಕೃತಜ್ಞರಾಗಿರುತ್ತಿದ್ದೆವು. ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ಮೇಲೆ ದೇವೇಗೌಡರನ್ನ ಕಳೆದ ಬಾರಿ ನಾನು ಸೋಲಿಸಿದೆ ಎಂದು ಹೇಳುತ್ತಿದ್ದಾರೆ. ನಾನು ಬೇಕಾದರೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡುತ್ತೇನೆ. ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎಂದರು. ಎಷ್ಟೇ ಅಲ್ಲ, ಇವತ್ತು ಹುಳಿಯಾದ್ರಿಂದ ಸಿರಾ ಇರ್ಬೋದು, ಸಿರಿಯಾದ್ರಿಂದ ತುರ್ವೆ ಹುಳಿಯಾದ್ರಿಂದ ತುರ್ವೆ ಈ ಭಾಗದಲ್ಲಿ ರಸ್ತೆ ಇರ್ಬೋದು, ಇವೆಲ್ಲವೂ ಕೂಡ
ನಾನು ಎಂ ಪಿ ಆಗಿದ್ದಂತ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ರೈಲ್ವೆ ಡಬ್ಲಿಂಗ್ ಏನಾಗಿದೆ ತುಮಕೂರಿನಿಂದ ನಾನು ಅರಸೀಕೆರೆವರೆಗೆ, ಅದು ಕೂಡ ನಮ್ಮ ಕಾಲದಲ್ಲಿ ಆಗಿರ್ತದ್ದು. ಇದಿಷ್ಟೇ ಅಲ್ಲ, ಅನೇಕ ಕುಡಿಯುವ ನೀರಿನ ಘಟನೆಗಳನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಎಲ್ಲ ಸಮುದಾಯದವರು ಕೂಡ ಸಮುದಾಯ ಭವನಗಳಿಗೆ ಲೋಕಸಭಾ ಸದಸ್ಯ ಅನುದಾನವನ್ನು ಕೊಟ್ಟಿದ್ದೇನೆ. ನಾನು ಯಾಕೆ ಮಾತಿನ ಹೇಳ್ತಾ ಇದ್ದೆ, ಇದು ನನ್ನ ಗುರುತು. ನಾನು ಧೈರ್ಯವಾಗಿ ಯಾವ ಊರಿಗೆ ಹೋದ್ರು, ಯಾವ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದ್ರು 5 ವರ್ಷಗಳಲ್ಲಿ ಏನು ಮಾಡಿದ್ದೀನಿ ಅಂತ ದೊಡ್ಡ ಪಟ್ಟಿಯನ್ನೇ ಕೊಡ್ತೀನಿ. ಮಾನ್ಯ ಬಸವರಾಜರವರೇ, ನೀವು 5 ವರ್ಷ ನೀವು ಎಂ ಪಿ ಆಗಿದ್ರಿ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ ಗುರುತು ಏನು ಈ 5 ವರ್ಷದಲ್ಲಿ ಏನು ಮಾಡಿದ್ದೀರಿ ಹೇಳಿ? ಈ ಈ ಈ ಜಿಲ್ಲೆಗೆ ನಿಮ್ ಕೊಡುಗೆ ಏನು? ನೀವೇನಾದ್ರೂ ಒಂದೇ ಒಂದು ದಿವಸ ಈ ರೈತರ ಪರವಾಗಿ 1 ನಿಮಿಷ ನೀವು ಲೋಕಸಭೆಯಲ್ಲಿ ಮಾತಾಡಿದ್ರು ನಾವು ಕೃತಜ್ಞರಾಗ್ತಿದ್ದೆವು. 1 ನಿಮಿಷ ನೀವು ಮಾತಾಡ್ಲಿಲ್ಲ, ಒಂದು ಹಳ್ಳಿ ಹೋಗಿಲ್ಲ. ಈ ಜಿಲ್ಲೆನಲ್ಲಿ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿನ ನಾನು ಬಲ್ಲೆ, ನೀವು ಒಂದಿಸ್ಲು ಒಂದು ಹಳ್ಳಿಗೆ ಹೋಗಿಲ್ಲ. ನಿಮಗೇ ಗೊತ್ತಿಲ್ಲ, ಮತ್ತೆ ಯಾವುದೋ ಗೊತ್ತಿಲ್ಲದೆ ಇರೋರು ಈ ಜಿಲ್ಲೆಗೆ ಸಂಬಂಧ ಇಲ್ಲದಲ್ಲಿ ಇರ್ತಕ್ಕಂಥವ್ರು, ಈ ಜಿಲ್ಲೆಗೆ ಯಾವುದೇ ಋಣ ಇಲ್ಲದಲ್ಲಿ ಇರ್ತಕ್ಕಂಥವ್ರನ್ನ ಮೈಸೂರಿಗಿದ್ದ ಚಾಮರಾಜನಗರದಿಂದ ಬೆಂಗಳೂರಿಂದ ಹಿಡ್ಕೊಂಡ್ಬಂದು ನಿಲ್ಲಿಸಿದ್ರಿ. ನಿಮಗೇ ಹಳ್ಳಿಗಳು ಗೊತ್ತಿಲ್ಲ, ನಿಮ್ಗೆ ಹಿಡ್ಕೊಂಡೋಗ ನಂತರ ಸೋಮಣ್ಣರಿಗೆ ನಿಮಗೆ ಗೊತ್ತಿಲ್ಲದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಇದು ಪ್ರಶ್ನೆ. ಅವ್ರು ಯಾವುದು ಒಂದು ಸಣ್ಣ ಕೊಡುಗೆನೂ ಕೂಡ ಈ ಜಿಲ್ಲೆಗಿಲ್ಲ. ಅದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ. ಈ ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಸುಮಾರು 16,830 ರೂಪಾಯಿ ಖರ್ಚು ಬರುತ್ತೆ ಒಂದು ಕ್ವಿಂಟಾಲ್ ಬೆಳೆ. ತುಮಕೂರು ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಪರ ರಾಜ್ಯ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಡಿಕೆ ಶಿವಕುಮಾರ್ ಹಾಗೂ ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಿ ಅದ್ದೂರಿ ಪ್ರಚಾರ ಮಾಡಿದ್ರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪುಟೂರು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಕೇಂದ್ರಗಳಲ್ಲಿ ತೆರಳಿ ಮತ ಚಲಾಯಿಸಲು ಅಸಾಧ್ಯವೆನಿಸಿದ ಒಟ್ಟು 1,702 ಮಂದಿ ವಿಶೇಷ ಚೇತನರು ಹಾಗೂ 85 ವರ್ಷ ಮೇಲ್ಪಟ್ಟ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಸೋಮಪ್ಪ ಕಡ್ಕೋಳ್ ಹೇಳಿದ್ದಾರೆ. ಶಿರಾ ತಾಲೂಕಿನಲ್ಲಿ ವಿಶೇಷ ಚೇತನ ಹಾಗೂ 85 ವರ್ಷ ಮೇಲ್ಪಟ್ಟ ಒಟ್ಟು 1,702 ಮತದಾರರಿಗೆ ಮತದಾನ ಮಾಡಲು 13-18 ರವರೆಗೆ ಅವಕಾಶ ಕಲ್ಪಿಸಲಾಗುವುದು. ಇದಕ್ಕಾಗಿ ಮನೆ ಮನೆಗೆ ಮತದಾನಕ್ಕೆ ತೆರಳುವ ಅಧಿಕಾರಿಗಳ ತಂಡದಲ್ಲಿ ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ಬಿಎಲ್ಒ, ಮೈಕ್ರೋ ವೀಕ್ಷಕರು ಸೇರಿದಂತೆ ಇತರೆ ಸಿಬ್ಬಂದಿಗಳಿರುತ್ತಾರೆ. ಮನೆಯಲ್ಲಿ ನಡೆಯುವ ಮತದಾನದ ಸಂಪೂರ್ಣ ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ನಡೆಸಲಾಗುತ್ತದೆ. ಮನೆಯಲ್ಲಿ ನಡೆಯುವ ಮತದಾನದಲ್ಲೂ ಗೌಪ್ಯ ಮತದಾನಕ್ಕೆ ಒತ್ತು ನೀಡಲಾಗುತ್ತದೆ ಎಂದರು. ಇದರಲ್ಲಿ ನಾವು 13-14 3 ದಿನಗಳ ಕಾಲ ನಮ್ಮ ಶಿರಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೋಮ್ ವೋಟಿಂಗ್ ಸಂಬಂಧಿಸಿದಂತೆ ಯಾರು ಮನೆಯಿಂದ ವೋಟ್ ಮಾಡಲಿಕ್ಕೆ ಇಚ್ಛಿಸಿರುವಂಥ ಮತದಾರರು ಏನಿದ್ದಾರೆ, ಒಟ್ಟಾರೆಯಾಗಿ 1,702 ಮತದಾರರು ಇರೋದರಿಂದ 13 ಮತ್ತು ಇವತ್ತು 14ನೇ ತಾರೀಕು ಇದುವರೆಗೆ ಹೋಮ್ ವೋಟಿಂಗ್ ನಮ್ಮ ತಂಡಗಳು ಏನು ಸೆಕ್ಟರ್ ವೈಸ್ 22 ತಂಡಗಳು ಮಾಡಿದ್ದೀವಿ. ಪ್ರತಿ ತಂಡದಲ್ಲಿಯೂ ಕೂಡ ಸೆಕ್ಟರ್ ಆಫೀಸರ್ಸು, ಒಂದು ಸೆಕ್ಟರ್ ಆಫೀಸರ್ಸು, ಪಿ ಆರ್ ಒ ಒಬ್ಬರು, ಎ ಪಿ ಆರ್ ಒ ಒಂದು, ಮೈಕ್ರೋ ಅಬ್ಸರ್ವರ್ ಒಂದು, ಪೊಲೀಸ್ ಒಂದು, ಮತ್ತು ವಿಡಿಯೋಗ್ರಾಫರ್ ಸೇರಿದಂತೆ. ಸೊ ಮನೆ ಮನೆಗೆ ತೆರಳಿ ಹೋಮ್ ವೋಟಿಂಗ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕಳೆದ ಬಾರಿ ಮತಗಳಿಗೋಸ್ಕರ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು 2-3 ವರ್ಷಗಳ ಕಾರ್ಯಾಗಾರ ಮಾಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಮಕ್ಮಲ್ ಟೋಪಿ ಹಾಕುತ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹೇಳಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಲು ಭಾನುವಾರದಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ ಏನಿಗದೆಲೆ ಹಾಗೂ ದಿಬ್ಬೂರುಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಭವಿಷ್ಯ ನಮ್ಮ ನಿಮ್ಮ ಕೈಯಲ್ಲಿದೆ. ಮತ ಹಾಕುವಾಗ ಯೋಚನೆ ಮಾಡಿ ಮತ ಹಾಕಬೇಕು. ದೇಶದಲ್ಲಿ 400 ಸ್ಥಾನಗಳಿದ್ದ ಕಾಂಗ್ರೆಸ್ ಅನ್ನು ಮೋದಿಯವರು ಕೇವಲ 40 ಸೀಟುಗಳಿಗೆ ತಂದಿದ್ದಾರೆ. ದೇಶದ ಅಭಿವೃದ್ಧಿಗಾಗಿ ಮೋದಿಯವರ ಕೈಗಟ್ಟಿಗೊಳಿಸಿ ಮತ್ತೊಮ್ಮೆ ದೇಶಕ್ಕೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಯಾಗಬೇಕು ಎಂದರು. ಯಾವ ತರ ಮಕ್ಮಲ್ ಟೋಪಿ ಆಗಬೇಕು ಅಂತ ಹಾಕಿದರೆ ತಮಗೆಲ್ಲ ಗೊತ್ತಾಗಿದೆ. ಪ್ರಣಾಳಿಕೆಯಲ್ಲಿ 100-150 ಪ್ರಣಾಳಿಕೆ ಇರುತ್ತೆ, ಅದರಲ್ಲಿ ಕೇವಲ 5 ಗ್ಯಾರಂಟಿ ಅಂತ ಗ್ಯಾರಂಟಿ ಕಾರ್ಡ್ ಹೊಡೆದು ಮಕ್ಮಲ್ ಟೋಪಿ ಆಗಿದ್ದು ಹಾಗಾಗಿದೆ. ತಾವು ದಯವಿಟ್ಟು ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ಇಷ್ಟೊತ್ತು ನಾರಾಯಣ ಸಮಣ್ಣವರು ಸುದೀರ್ಘವಾಗಿ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ. ಯಾರು ಒಬ್ಬರಿಗೂ ಇದುವರೆಗೂ ಏನು ಗ್ಯಾರಂಟಿ ಹೇಳ್ತಕ್ಕಂಥ ನಡ್ಕೊಂಡಿರ್ತಕ್ಕಂಥದ್ದು ಆಗಿಲ್ಲ. ಈ ಮತ್ತೆ ಗ್ಯಾರಂಟಿ ಕಾರ್ಡ್ ಹೊಡೆದು ಮಕ್ಮಲ್ ಟೋಪಿ ಹಾಕ್ತಕ್ಕಂಥ ಕಾರ್ಯಕ್ರಮಗಳು ಒಮ್ಮಿಕೊಂಡಿದ್ದಾರೆ. ಹತ್ರದಲ್ಲೇ ಬರುತ್ತೆ ತಮ್ಮ ಹತ್ರ ಎಲ್ಲ ಗ್ಯಾರಂಟಿ ಕಾರ್ಡ್ಗಳು. ಮತ್ತೆ ಏನಾದರೂ ಅದನ್ನು ನಂಬಿ ವಾಪಸ್ಸು
ಭಾರತ ದೇಶದಲ್ಲಿ ಏನು 400 ಸೀಟು ಇದ್ದಿರ್ತಕ್ಕಂತ ಕಾಂಗ್ರೆಸ್ ಮೋದಿಯವರ ಏನು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸುದೀರ್ಘವಾಗಿ ಕೊಟ್ಟಿರ್ತಕ್ಕಂಥ 10 ವರ್ಷ ಕಾರ್ಯಕ್ರಮಗಳನ್ನು ನೋಡಿ 40 ಸೀಟು ಗೆಲ್ಲಿಸಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ 25 BJPಗೆ 3 JDSಗೆ ಏನು ಹಂಚಿಕೊಂಡು ಇವತ್ತು ಮೈತ್ರಿ ಇವತ್ತು ಚುನಾವಣೆ ಹೊರಟು. ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾತನಾಡಿ, ನಮ್ಮ ತಂದೆ IAS ಅಧಿಕಾರಿಯಾಗಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ರಾಜಕೀಯವಾಗಿ ನಾನು 2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಪರಾಜಿತನಾಗಿದ್ದೇನೆ. ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಧೈರ್ಯ ನನಗೆ ಇರಲಿಲ್ಲ. ಮಾಜಿ ಪ್ರಧಾನಿ HD ದೇವೇಗೌಡರು ಹಾಗೂ ಕ್ಷೇತ್ರದ ಶಾಸಕ BN ರವಿಕುಮಾರ್ ಹಾಗೂ BJP ಮುಖಂಡರ ಸಹಕಾರದಿಂದ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನಿಮ್ಮ ಸೇವೆ ಮಾಡಲು, ಮೋದಿಯವರ ಕೈ ಬಲಪಡಿಸಲು ಈ ಬಾರಿ ನನಗೆ ಅವಕಾಶ ಕಲ್ಪಿಸಿ ಕೊಡಿ ಎಂದು ಮನವಿ ಮಾಡಿದ್ರು. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಲಾ ತಂಡದಿಂದ ನಾಟಕವನ್ನ ಪ್ರದರ್ಶಿಸಲಾಯಿತು. ಅದ್ರ ಜೊತೆ ಅವ್ರಿಗೆ ಎಷ್ಟು ನಂಬಿಕೆ ನನ್ನ ಮೇಲಿದೆಯೋ ನಿಮ್ಮ ಮೇಲೂ ನನಗೆ ಅಷ್ಟು ನಂಬಿಕೆ ಇದೆ. ಯಾಕಂದರೆ ನಿಮ್ಮ ಆಶೀರ್ವಾದ ಇದೆ ಅಂತ ನನ್ನ ಗ್ಯಾರಂಟಿ ಇದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜು, YA ನಾರಾಯಣಸ್ವಾಮಿ, BJP ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡ, ನಂದನವನ ಶ್ರೀರಾಮರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ TV, ಶಿಡ್ಲಘಟ್ಟ. ತುಮಕೂರು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಗೆದ್ದರೆ ರಾಯದುರ್ಗ ರೈಲ್ವೆಗೆ ಮತ್ತೆ ಮರುಜೀವ ಬರುತ್ತೆ. ಜನಸ್ನೇಹಿ ಜನನಾಯಕ SPM ಗೆದ್ದರೆ ಗ್ರಾಮೀಣ ಪ್ರದೇಶದ ಬಡವರ ಸಮಸ್ಯೆ ಆಲಿಸ್ತಾರೆ. BJPಯವರು ಗೆದ್ದರೆ ನಾವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅಂತ ಮಧುಗಿರಿಯಲ್ಲಿ ಶೈಕ್ಷಣಿಕ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷ ಪುಟ್ಟರಾಜು ತಿಳಿಸಿದರು. ಕೋಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಗೆ ಭಾನುವಾರ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ಸಲ್ಲಿಸಿದ ನಂತರ ಹೊಳವನಹಳ್ಳಿ ಮತ್ತು ಪುರವಾರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿದ ವೇಳೆ ಮಾತನಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ SPM ಗೆಲುವಿಗೆ ಗೃಹ ಸಚಿವ DR GPರಮೇಶ್ವರ್ ಮತ್ತು ಸಹಕಾರಿ ಸಚಿವ KN ರಾಜಣ್ಣ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ಕೋಟಗೆರೆ ಕ್ಷೇತ್ರದ ಕಸಬಾ ಹೊಳವನಹಳ್ಳಿ ಮತ್ತು ಪುರವಾರ ಹೋಬಳಿಯ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. SPM ಗೆಲುವಿಗೆ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಮಾಡಿಸಿದ್ದೇವೆ ಎಂದು ಹೇಳಿದರು. ಡಾಕ್ಟರ್ ಮುದ್ದಹನುಮೇಗೌಡರು ಗೆಲ್ಲಿ, ಈ ವರ್ಷದ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿ ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಗುರುವಾರ ಹೊಳವನಹಳ್ಳಿ ಕಸಬಾ ಕೊಡಗೇರಿ ಕಸಬಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ವಿಶೇಷ ಪೂಜೆಯನ್ನು ಮಾಡಿ ಅವರ ಗೆಲುವಿಗಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಅವರು ಬಹುಮತದಿಂದ ಗೆದ್ದು ನಮ್ಮ ಪರಮೇಶ್ವರ್ ಅವರಿಗೆ ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತಕ್ಕಂಥ ಉದ್ದೇಶವನ್ನು ಇವತ್ತು ಪ್ರಚಾರಕ್ಕೆ ಇಳಿದಿದ್ದೀವಿ. ಗುಂಡಿನಪಾಳ್ಯ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಮಾತನಾಡಿ, ಕರ್ನಾಟಕ 28 ಲೋಕಸಭಾ ಗೆಲುವಿಗೆ 5 ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆ. ಬಡ ಕುಟುಂಬದ ರಕ್ಷಣೆಗೆ ಗ್ಯಾರಂಟಿ ಯೋಜನೆಗಳೇ ಸಹಕಾರಿ. ತುಮಕೂರು ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಗೆಲುವು ಗ್ಯಾರಂಟಿ. ಕೋಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಮತಗಳ ಲೀಡ್ ಪಡೆಯಲಿದೆ ಎಂದು ತಿಳಿಸಿದರು. ಈ ಒಂದು ಲೋಕಸಭಾ ಚುನಾವಣೆ ಇದೇ ಸಮಯದಲ್ಲಿ ಬಂದಿರೋದ್ರಿಂದ ಮಾನ್ಯ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕವಾದಂತಹ ಸಂಸದರ ಕೆಲಸ 5 ವರ್ಷ ಯಶಸ್ವಿಯಾಗಿ ಸಂಸತ್ ಕೆಲಸವನ್ನು ಮಾಡಿರ್ತಕ್ಕಂಥ ಉತ್ತಮ ಸಂಸದೀಯ ಪಟು ಹಾಗೂ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ಒಬ್ಬ ಉತ್ತಮವಾದ ಸರಳ ಸಜ್ಜನಿಕ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರರಾಗಿ ಇವತ್ತು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಸೊ ಅವರು ಅಧಿಕ ಸಂಸದರಾಗಿರ್ತಕ್ಕಂಥ ಸಮಯದಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ತಂದು ಯಶ ತುಂಬ ಫಾಸ್ಟಾಗಿ ಕೆಲಸ ನಡೀತು. ಬಟ್ ಅವರು ಕಾರಣಾಂತರದಿಂದ ಬೇರೆ ವ್ಯಕ್ತಿ ಗೆದ್ದರು. 5 ವರ್ಷ ಸಂಪೂರ್ಣ ಸ್ಟಾಪ್ ಆಗ್ಬಿಡ್ತು ರೈಲ್ವೆ ಹೊರತು. ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ಯೋಜನೆಗಳು ಅನುಷ್ಠಾನಗೊಳ್ಳಿಲ್ಲ ಕಳೆದ 5 ವರ್ಷದಲ್ಲಿ. ಈಗ ಮತ್ತೆ ಎಲ್ಲ ಪುನರಾರು 5 ವರ್ಷ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗ್ಬಿಟ್ಟು ಕೇಂದ್ರ ಸರ್ಕಾರದಿಂದ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಮತ್ತು ಜಿಲ್ಲೆಯಲ್ಲಿ 5. ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೇಳೆಯಲ್ಲಿ ಮುಖಂಡರಾದ ನರಸಿಂಹರಾಜು, ಹನುಮಂತರಾಜು, ಗಂಗಣ್ಣ, ದೇವರಾಜು, ಮಂಜುನಾಥ್ ಸೇರಿದಂತೆ ಇತರರು ಇದ್ದರು. ಯನಮೂರ್ತಿ, ಅಮೋಕ್ TV, ಕೋಟಗೆರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ತಹಶೀಲ್ದಾರ್ ಜಗದೀಶ್ ಚೌರಾ ಹಾಗೂ ಅಧಿಕಾರಿಗಳು
ಅಂಬೇಡ್ಕರ್ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದ್ರು. ಭೀಮಾ ಸೈನಿಕರು ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮಾಡುವ ಮೂಲಕ ಅಂಬೇಡ್ಕರ್ ಹಾಡಿಗೆ ಕುಣಿದು ಕುಪ್ಪಳಿಸಿರುವುದು ಕಂಡು ಬಂತು. ಕಳೆದ 10 ವರ್ಷದಲ್ಲಿ ಪ್ರಧಾನಿ ಮೋದಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಎಂದು ಕೋಲಾರದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪಿಸಿದರು. ಕೇಂದ್ರ ಸರ್ಕಾರದ ಗ್ಯಾರಂಟಿ ಪ್ರಣಾಳಿಕೆ ಬಿಡುಗಡೆಗೆ ಕೋಲಾರದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಎಂಸಿ ಸುಧಾಕರ್, ಜನರ ಸಂಕಷ್ಟಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ, ಇಷ್ಟು ದಿನದ ಅಭಿವೃದ್ಧಿ ಕೇವಲ ಟ್ರೈಲರ್ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ಸಿನಿಮಾ ಅಂತಿದ್ದಾರೆ, ಈಗ ಮತ್ತೊಮ್ಮೆ ಸುಳ್ಳು ಭರವಸೆಗಳನ್ನ ನೀಡಿದ್ದಾರೆ ಎಂದು ಆರೋಪಿಸಿದರು. ನೋಡಿ, ಈಗ ಬರೀ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಗಿಟ್ಸ್ಕೊಳ್ತಕ್ಕಂಥ ಕೆಲಸ ಆಗ್ತಿದೆ. 2004ರಲ್ಲಿ ಭಾರತ ಪ್ರಕಾಶಿಸುತ್ತಿದೆ, ಇಂಡಿಯಾ ಶೈನಿಂಗ್, ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದ್ರು. ಏನಾಯ್ತು ಅಂತಿಮವಾಗಿ, ಇವತ್ತು ಕೂಡ ಅಷ್ಟೇ, ಇಡೀ ದೇಶದಲ್ಲಿ ಏನು 10 ವರ್ಷಗಳ ಅವಕಾಶ ಕೊಟ್ಟಿದ್ವಿ ಅವರಿಗೆ, ಕೇವಲ ಟ್ರೈಲರ್ ಅಂತೆ. ಇದೇನು 10 ವರ್ಷ ಅವಕಾಶ, ಇವತ್ತು ದೇಶವನ್ನು ಆಳ್ತಕ್ಕಂಥ ಅವಕಾಶ ಕೊಟ್ಟಿರೋದು ಟ್ರೈಲರ್ ಅಂತೆ. ಮುಂದೆ ಮೇನ್ ಸಿನಿಮಾ ಬರ್ತದಂತೆ, ಇನ್ನೆಷ್ಟು ವರ್ಷ ನಾವು ಕಾಯಬೇಕು ಮೇನ್ ಸಿನಿಮಾಗೆ? ಈಗಲೇ ಇವತ್ತು ಜನ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅನ್ನೋದು ಬಿಟ್ಟು ಟ್ರೈಲರ್ ಅಂತ ಮಾತಾಡ್ತಾರೆ. ಮಾತು ಬರ್ತದೆ ಅಂತ ಹೇಳಿ ಏನಂದರೆ ಅದು ಮಾತಾಡಿದ್ರೆ ಜನ ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಖಂಡಿತ ಜನ ಇವತ್ತು ಅವರ 10 ವರ್ಷಗಳ ಆಡಳಿತ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿಲ್ಲ, ಮತ್ತು ಹಣದುಬ್ಬರ ಜಾಸ್ತಿ ಆಗಿದೆ, ಬಡವರಿಗೆ ಇವತ್ತು ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ಭಾಳ ದುಸ್ತರವಾಗಿದೆ. ಅದರಿಂದ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕ ನಾನು 11 ತಿಂಗಳು ನಿಮಗೆ ಮುಖ ತೋರಿಸಿಲ್ಲ, ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ಎಂದು ಕೋಲಾರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದಾರೆ. ಶ್ರೀನಿವಾಸ್ಪುರ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದು, 1978ರಲ್ಲಿ ನಾನು ರಾಜಕೀಯಕ್ಕೆ ಕಾಲಿಟ್ಟೆ, ಆದರೆ ಕಳೆದ 11 ತಿಂಗಳಲ್ಲಿ ನಾನು ನಿಮಗೆ ಮುಖ ತೋರಿಸಲಿಲ್ಲ, ಅದಕ್ಕೆ ನಾನು ಕ್ಷಮೆ ಯಾಚಿಸುವೆ, ನಾನು ತಪ್ಪು ಮಾಡಿದರೆ ಶಿಕ್ಷೆ ಸ್ವೀಕರಿಸುತ್ತಿದ್ದೇನೆ, ಕೋಲಾರ ಲೋಕಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ 18ರಿಂದ ಮತಯಾಚನೆ ಮಾಡುವೆ, ಆದರೆ ಯಾವ ತಪ್ಪು ಮಾಡದೆ ಅಜ್ಞಾತ ಅನುಭವಿಸಿದ್ದೇನೆ, ಸೋಲಿಂದ ಹೊರಬರಲು ನನ್ನಿಂದ ಆಗುತ್ತಿಲ್ಲ, ಸೋಲು ನನಗೆ ದೊಡ್ಡ ವಿಷಯವಲ್ಲ, ಆದರೆ ನನಗೆ ಮಾಡಿದ ದ್ರೋಹ ಸಹಿಸಲು ಆಗುತ್ತಿಲ್ಲ ಎಂದು ಭಾವುಕರಾದರು. ಈ 46 ವರ್ಷಗಳಲ್ಲಿ 11 ತಿಂಗಳ ಕಾಲ ನಿಮಗೆ ಮುಖ ತೋರಿಸಿದೆ, ಎಲ್ಲೂ ಸಾರ್ವಜನಿಕವಾಗಿ ಬರದೆ ನಾನು ಅಜ್ಞಾತದಲ್ಲಿದ್ದೆ, ತಪ್ಪು ಮಾಡಿದರೆ ಶಿಕ್ಷೆ ಸಂತೋಷವಾಗಿ ಸ್ವೀಕರಿಸುತ್ತಿದ್ದೆ, ಯಾವ ತಪ್ಪಿಯಾಗಿ ಈ ಶಿಕ್ಷೆ ವಿಧಿಸಿದ್ರೋ ಇನ್ನೂ ನನಗೆ ಈ ಕ್ಷಣಕ್ಕೂ ಅರ್ಥ ಆಗಿತ್ತು. ಸುಧಾಕರ್ ಅವರು ಹೇಳುತ್ತೆ, ಸೋಲು ನನಗೆ ದೊಡ್ಡ ವಿಷಯ, ದ್ರೋಹ ದ್ರೋಹದಿಂದ ಯಾವುದೇ ಪಕ್ಷ ಕಟ್ಟಕ್ಕಾಗಲ್ಲ, ದೇಶ ಕಟ್ಟಕ್ಕಾಗಲ್ಲ, ರಾಜಕಾರಣ ನಡೆಸಕ್ಕಾಗಲ್ಲ. ಕೋಲಾರದ ಮಾಲೂರು ಸ್ವಾಭಿಮಾನಿ ಪಕ್ಷದಿಂದ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಘೋಷಣೆ ಹಿನ್ನೆಲೆ ಸ್ವಾಭಿಮಾನ ಪಕ್ಷದ ಮುಖಂಡ ಹುಡಿ ವಿಜಯ್ ಕುಮಾರ್ ವಿರುದ್ಧ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಕಿಡಿಕಾರಿದ್ದಾರೆ. ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಬಿಜೆಪಿ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು, ಆದರೀಗ ಸ್ವಾಭಿಮಾನವನ್ನೇ ಮರೆತು ಮತ್ತೆ ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ. ಇದರಿಂದ ಮಾಲೂರಿನಲ್ಲಿ ಸ್ವಾಭಿಮಾನಿ ಪಕ್ಷದ ಹುಡಿ ವಿಜಯ್ ಕುಮಾರ್ ಅವರ ನಿಜವಾದ ಬಣ್ಣ ಬಯಲಾಗಿದೆ ಎಂದು ಶಾಸಕ ಕೆವೈ ನಂಜೇಗೌಡ ವ್ಯಂಗ್ಯವಾಡಿದ್ರು. ನಿಜವಾದ ಬಣ್ಣ ನಮ್ಮ ತಾಲೂಕಿನ ಜನತೆಗೆ ಬೇಕಾಯಿತು, ಆ ನಿಜವಾದ ಬಣ್ಣ ಗೊತ್ತಾಗ್ಬಿಡ್ತು. ಅವರು ಮೂಲತಃ ಬಿಜೆಪಿಗರು, ಮೂಲತಃ RSS ಅವರು. ಅವರು ಬೆಂಗಳೂರಿಂದ ಉಡಿಯಿಂದ MLA ಆಗಬೇಕು ಅಂತೇಳಿ ಮಾಲೂರು ತಾಲೂಕು ಬಂದವರು. ಬಂದಾಗ ನಾನು BJP, ನಾನು ಮೂಲತಃ RSS ಅಂತೇಳಿ ಮನೆ ಮಾಡಿದಾಗ ಆ ಮನೆ ಕೂಡ ಮೋದಿ ನಿವಾಸ ಅಂತ ಹೆಸರಿಟ್ಕೊಂಡು ಹುಟ್ಟವರು. ಟಿಕೆಟ್ ಸಿಕ್ಕಲಿಲ್ಲ ಅಂತಂದ್ರೆ ಇಂಡಿಪೆಂಡೆಂಟ್ ಅಂತ ಹೋದರು. ಇಂಡಿಪೆಂಡೆಂಟ್ ಅಂತ ಹೋದಾಗ ಜನಗಳು ಮಾಲೂರು ತಾಲೂಕಿನ ಜನತೆನ ಯಾಮಾರಿಸಿದ್ದು ಎಲ್ಲ ಹುಷಾರಾಗ್ಬಿಟ್ಟವ್ರೆ, ಮಸೀದಿಗಳಲ್ಲಿ ಹೋದರು. ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಕೋಮುವಾದಿ BJP ಹೋಗೋದಿಲ್ಲ, ನಾನು ಇಂಡಿಪೆಂಡೆಂಟ್ ಅಂತ ಹೇಳಿದರು. ದೇವಸ್ಥಾನಕ್ಕೆ ಹೋದ್ರು, ಮಾರಿಯಮ್ಮನ ದೇವಸ್ಥಾನ, ಮಾರಿಯಮ್ಮನ ಮೇಣ ಅಣ್ಣಿಟ್ಟು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ BJP ಹೋಗಲ್ಲ ಅಂತ ಹೇಳಿದರು. ಕಾಲೋನಿಗಳಿಗೆ ಹೋದ್ರು, ಕಾಲೋನಿಗಳಲ್ಲಿ ಹೋಗ್ಬಿಟ್ಟು ನಾನು ಈ ಸಂವಿಧಾನ ವಿರುದ್ಧವಾಗಿರುವಂಥ BJP ಪಾರ್ಟಿಗೆ ನಾನು ಹೋಗೋದಿಲ್ಲ, ನಾನು ಇಂಡಿಪೆಂಡೆಂಟ್ ಅಂತ ಹೇಳಿ ಹೋದರು. ಮತ್ತು
ಮನೆಯಲ್ಲೇ ಮನೆ ಮುಂದೆ ಮನೆ ಮೇಲೆ ಅಂಬೇಡ್ಕರ್ ನಿವಾಸ ಅಂತ ಇಟ್ಟರು, ಕೆಳಗಡೆ ಅಂಬೇಡ್ಕರ್ ಇಟ್ಟರು, ಮನೆ ಒಳಗಡೆ ಒಂದು ಕಡೆ ಕೆಂಪೇಗೌಡನ ಇಟ್ಟರು, ಇನ್ನೊಂದು ಕಡೆ ಕನಕದಾಸನ ಇಟ್ಟರು. ಅಳೋದು ಸುರಿಯೋದು ಡ್ರಾಮಾ ಎಲ್ಲ ಕಂಪ್ನಿ ಎಲ್ಲ ಆಗೋಯಿತು. ಇವಾಗ ಅವ್ರ ಬಣ್ಣ ನಿಜವಾದ ಬಣ್ಣ ಬಯಲಾಗ್ಬಿಡ್ತು. ಮಾಲೂರು ತಾಲೂಕಿನ ಜನತೆ ನಾವು ಮಾಡಿರೋ ಮಿಸ್ಟೇಕನ್ನು ಸರಿ ಮಾಡ್ಕೊಬೇಕಾಗ್ತದೆ ಅನ್ನೋದು ಎಲ್ಲ ಜಾತಿ ಧರ್ಮಗಳು ಏನು ಇಂಡಿಪೆಂಡೆಂಟ್ಗೆ ಸಹಕಾರ ಕೊಟ್ಟಿದ್ದು ಅವರೆಲ್ಲರೂ ಕೂಡ ಎಚ್ಚೆತ್ಕೊಂಡವರೇ ಅವ್ರ ಬಣ್ಣ ಬಯಲಾಗದ. ತೇಜಸ್ವಿ ಸೂರ್ಯ ಒಬ್ಬ ಮುಟ್ಟಾಳ, ಅನಂತಕುಮಾರ್ ಹೆಗಡೆ ಒಬ್ಬ ಅಯೋಗ್ಯ, ಇವರಿಬ್ಬರಿಗೂ ಮೋದಿ ಬೆಂಬಲ ಕೊಡುತ್ತಿರುವುದು ವಿಪರ್ಯಾಸವಾಗಿದೆ ಎಂದು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರ ಪರ ಬ್ಯಾಟ್ ಬೀಸಿದ್ದಾರೆ. ಮೋದಿ ಸರ್ಕಾರ ಕಳೆದ 10 ವರ್ಷಗಳಿಂದ ಆಡಳಿತದಲ್ಲಿದೆ, ಆದರೆ ದಲಿತರಿಗೆ ಸಾಕಷ್ಟು ಅನ್ಯಾಯ ಮಾಡಿದೆ. ಮೋದಿ ಅವರ ನೇತೃತ್ವದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಎಂಬುದು ಚರ್ಚೆ ಆಗಬೇಕಿದೆ. ವರ್ಷಕ್ಕೆ 2 ಕೋಟಿ ಸೃಷ್ಟಿ ಎಂದರು, ಆದರೆ 100 ಉದ್ಯೋಗಗಳು ಸೃಷ್ಟಿಯಾಗಿಲ್ಲ. ದಲಿತರ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ, ಜೊತೆಗೆ ಸಂವಿಧಾನ ಬದಲಾವಣೆ ವಿಚಾರ ಮಾಡುತ್ತಿದ್ದಾರೆ, ಆದರೆ ಪ್ರಬುದ್ಧ ದೇಶ ನಿರ್ಮಾಣವಾಗಬೇಕಿದೆ. ಬಿಜೆಪಿ ಸರ್ಕಾರ ದಲಿತರನ್ನ ಕಡೆಗಣಿಸುತ್ತಿದೆ, ಆದ್ದರಿಂದ ಮೋದಿ ಸರ್ಕಾರವನ್ನ ಕಿತ್ತೊಗೆಯಬೇಕಾಗಿದೆ. ನಮಗೆ ಮತದಾನ ಶಕ್ತಿ ಇದೆ, ಆದ್ದರಿಂದ ದಲಿತ ಸಮುದಾಯ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪಕ್ಷಕ್ಕೆ ಬೆಂಬಲ ಕೊಡುವುದಾಗಿ ದಲಿತ ಪರ ಸಂಘಟನೆಯ ಮುಖಂಡ ಸುಧಾ ವೆಂಕಟೇಶ್ ಸೂಚಿಸಿದ್ದಾರೆ. ಶೋಷಣೆ ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸತತವಾಗಿ ಅಧ್ಯಯನ ಮಾಡಿದ ಅಂಬೇಡ್ಕರ್ ಅವರ ಅಪಾರವಾದ ಜ್ಞಾನ ಸಂಪತ್ತು ಹೊಂದಿದ್ದಾರೆ. ಮಹಾನಾಯಕ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಅಂತ ಕಾನೂನು ಸಲಹೆಗಾರ ಕೆ ರಾಘವೇಂದ್ರ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ಎ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಮುರಳಿ ಹಾಗೂ ಸಂಘದ ಕಾನೂನು ಸಲಹೆಗಾರ ಕೆ ರಾಘವೇಂದ್ರ ಹೇಳಿದ್ರು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಎಂಜಿ ರಸ್ತೆಯಲ್ಲಿರುವ ಜೈ ಭೀಮ್ ಹಾಸ್ಟೆಲ್ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ಎ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಲ್ಲಿ ಅವರು ಮಾತನಾಡಿದರು. ವಿವಿಧ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿದ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ. ಸಮಾನತೆ, ಅಭಿವೃದ್ಧಿ, ಶೈಕ್ಷಣಿಕ, ರಾಜಕೀಯ ಪ್ರಾತಿನಿಧ್ಯ, ಬದುಕಿಗೆ ಅವಶ್ಯವಾದ ಸಹಬಾಳ್ವೆ ಸೇರಿದಂತೆ ಎಲ್ಲಾ ವಿಷಯಗಳನ್ನು ಒಳಗೊಂಡ ಸಂವಿಧಾನದಿಂದ ನಮ್ಮ ಬದುಕಿನಲ್ಲಿ ಬೆಳಕು ತಂದಿದ್ದಾರೆ. ಸಮಾಜಕ್ಕೆ ಅವರು ನೀಡಿದಂತಹ ಕೊಡುಗೆ ಅಪಾರ, ಅದು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದರು. ಹಿಂದುಳಿದಂತಹ ವರ್ಗದವರಿಗೆ ಅಂತ ಏನಿಲ್ಲ, ಇಡೀ ಪ್ರಪಂಚನೇ ತನ್ನ ಕಡೆ ನೋಡುವಂತೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಎಲ್ಲರನ್ನ ಸಹ, ಯಾರು ಕೀಳ್ಮಟ್ಟದಲ್ಲಿ ಇರ್ತಾರೆ, ಶೋಷಣೆಗೆ ಒಳಗಾಗಿರ್ತಾರೆ, ದಲಿತರು, ದೀನ ಬಂಧುಗಳು ಯಾರು ಇರ್ತಾರೆ ಅವರನ್ನ ಬೆಳಿಬೇಕು, ಓದ್ಬೇಕು, ಈ ತರ ಬಡತನದಿಂದ ಬಂದು ಎಲ್ಲವನ್ನ ಎಲ್ಲ ಕೋರ್ಸ್ಗಳನ್ನ ಮಾಡಿ ತುಂಬಾ ಮುಂದೆ ಜೀವನದಲ್ಲಿ ಉತ್ತಮ ಶಿಖರಕ್ಕೆ ಇರುವಂತಹ ಮಹಾನ್ ವ್ಯಕ್ತಿ, ಅವರ ಆದರ್ಶಗಳನ್ನ ನಾವು ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಅವರು ಚಾಚು ತಪ್ಪದೆ 133 ವರ್ಷಗಳಾಗಿದೆ ಇಲ್ಲಿವರೆಗೂ, ಇಲ್ಲಿವರೆಗೂ ಸಹ ನಾವಿನ್ನು ಮುಂದಿನ ಜೀವನದಲ್ಲಿ ಇನ್ನೂ 500 ವರ್ಷಗಳು ಕಳೆದ್ರೂ ಸಹ ನಾವು ಮನುಷ್ಯನ ಜನ್ಮ ಎಷ್ಟಿರುತ್ತೋ ಅಷ್ಟು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮ, ಆ ಕೊಡುಗೆ, ಅವ್ರು ನೀಡಿರುವಂತಹ ಸಂವಿಧಾನದ ಕೊಡುಗೆ ಬರೆದಿರುವಂತಹ ಅದು, ಅದನ್ನ ಎಲ್ಲವನ್ನ ಸಹ ನಮ್ಮ ಜೀವನದಲ್ಲಿ ಎಲ್ಲರೂ ಸಹ ಅಳವಡಿಕೆ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನ ತುಂಬಾ ಪುಣ್ಯವಂತರು ಅಂತೇಳಿ ನಾವ್ ಹೇಳ್ತಾ ಹೋಗ್ತೀವಿ. ಇನ್ನು ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಂಘದ ಪದಾಧಿಕಾರಿಗಳು ಮಕ್ಕಳನ್ನ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕ ವಿತರಣೆ ಮಾಡಿ ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮುರಳಿ, ರಾಜ್ಯ ಗೌರವಾಧ್ಯಕ್ಷರಾದ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ತಿಪ್ಪೇನಹಳ್ಳಿ ಮುನಿರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ ಹಾಗೂ KSRTC ನಿವೃತ್ತಿ ಅಧಿಕಾರಿಗಳು ಶ್ರೀನಿವಾಸ್ ನಾಯ್ಡು ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ತಳ್ಳನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂಡ್ರಹಳ್ಳಿ ಗ್ರಾಮದಲ್ಲಿ 110 ವರ್ಷದ ಶತಾಯುಷ್ಯ ರಂಗಮ್ಮನವರು ಮತದಾನ ಜಾಗೃತಿ ಮೂಡಿಸಿದರು. ಚಾಮರಾಜನಗರ ಜಿಲ್ಲೆಯ ತೆಳ್ಳನೂರು ಗ್ರಾಮ ಪಂಚಾಯಿತಿಯ ಸುಂಡ್ರಹಳ್ಳಿ ಗ್ರಾಮದಲ್ಲಿ ಶತಾಯುಷಿ ರಂಗಮ್ಮ ಮೊಮ್ಮಗಳೊಂದಿಗೆ ಮತದಾನ ಜಾಗೃತಿ ಮೂಡಿಸಿ ಕಡ್ಡಾಯ ಮತದಾನಕ್ಕೆ ಮನವಿ ಮಾಡಿದ್ರು. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.